ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ ಆರು ನ್ಯಾಯಾಲಯದ ಮುಂದೆ ಬ್ಯಾಬಿಲೋನ್ ಆಕೆಯ ಗೊಂದಲ ಕ್ರೈಸ್ತ ಧಾರ್ಮಿಕತೆ ಪುಟಾನೂರ ಹದಿನಾರು ಆದರೆ ಕ್ರೈಸ್ತ ಸಭೆಯ ಆಡಳಿತ ನಡೆಸುವ ಮತ್ತು ಸಂಸ್ಕಾರವಂತ ವೃತ್ತಗಳು ಅದರ ಸಾಮಾಜಿಕ ವಿಜಯ ಮತ್ತು ನಿಲುವುಗಳು ಇತರೆ ಸಭೆಗಳಿಗೆ ತುಲನಾತ್ಮಕವಾಗಿ ಅನುಕೂಲಕರವಾಗಿದ್ದರೆ ಅದರ ಸಭೆಯನ್ನು ಗೊತ್ತುಪಡಿಸಲಾಗುವುದು ಹೀಗಾಗಿ ಆಕೆಯ ಪ್ರಬಲ ಪ್ರಸಂಗಿಗಳು ಸಾಮಾಜಿಕ ಮತ್ತು ಸಾಹಿತ್ಯಿಕ ಕೇಂದ್ರಗಳಾಗಬಹುದಾಗಿದೆ ಈ ಸಲುವಾಗಿ ಪ್ರಸಂಗಿಗಳ ವ್ಯವಹಾರದಲ್ಲಿ ಹಲವೊಮ್ಮೆ ಇದ್ದಂತೆ ದೀರ್ಘಕಾಲೀನ ಸಭೆಗಳನ್ನು ನಡೆಸಿ ಓರ್ವ ಉಪದೇಶಿಯಾಗಬೇಕಾದ ಕಾಲ ಇದಲ್ಲ ಎಂಬುದನ್ನು ಆಕೆ ನೆನಪಿನಲ್ಲಿಟ್ಟುಕೊಳ್ಳಬೇಕಾಗುತ್ತದೆ ಪ್ರಸಂಗಿಗಳು ತಾವೇ ಹೊರತಾಗಿ ಬೇರೆ ಯಾರು ಇದನ್ನು ಹೆಚ್ಚು ಸ್ಪಷ್ಟವಾಗಿ ನೋಡುವುದಿಲ್ಲ ಮಹಾಪುನರುಜ್ಜೀವನಗೊಳಿಸುವವರು ಆಕಾಂಕ್ಷೆಯುಳ್ಳ ಬೋಧಕರಾಗಿದ್ದು ಸಭೆಗಳಿಂದ ಬಯಸಲ್ಪಡುವವರಾಗಿದ್ದಾರೆ ಮತ್ತು ವಾರ್ಷಿಕ ಸಮ್ಮೇಳನದಲ್ಲಿ ಪ್ರಸಂಗಿಗಳು ವಾಡಿಕೆಯಾಗಿ ಆ ವರ್ಷದಲ್ಲಿ ಪರಿವರ್ತನೆ ಹೊಂದಿದವರ ಸಂಖ್ಯೆಯನ್ನು ವರದಿ ಮಾಡಬೇಕಾಗುತ್ತದೆ ಈಗ ಹೇಗೂ ಕಡಿಮೆ ಉತ್ಸಾಹವುಳ್ಳ ಮತ್ತು ವಿಲಕ್ಷಣವಾದ ಕಲ್ಪನೆಯ ನಿಯಮಗಳು ಜನರನ್ನು ವೈದಿಕರನ್ನು ಏಕರೂಪವಾಗಿ ಆಡಳಿತ ಮಾಡುತ್ತವೆ ಹೆಚ್ಚಿನ ಸಭೆಗಳು ಆ ಬೋಧಕರುಗಳು ಸೌಂದರ್ಯದ ಸ್ವಭಾವವನ್ನು ಉಣಿಸುವವರೆಂದು ಅಪೇಕ್ಷಿಸುತ್ತಾರೆ ಅದು ಆಧುನಿಕ ಸಂದೇಹವಾದದ ಹೊಡೆತೆಗಳನ್ನು ನಿವಾರಿಸಬಲ್ಲ ಅನೇಕ ವಿವೇಕಶಾಲಿಗಳನ್ನು ಮತ್ತು ಸುಸಂಸ್ಕೃತರನ್ನು ಆಕರ್ಷಿಸುತ್ತಾರೆ ವಾರ್ಷಿಕ ಸಮ್ಮೇಳನದಲ್ಲಿರುವಾಗ ಬೋಧಕರುಗಳ ವರದಿಯಲ್ಲಿ ಆತನು ಒತ್ತಿ ಹೇಳಿದ ಸಂಗತಿಗಳು ಆತನ ಧರ್ಮ ಸಂಗ್ರಹವಾಗಿದೆ ಆಧುನಿಕ ಮೆಥೊಡಿಸ್ಟ್ ಬೋಧಕರುಗಳು ಓರ್ವ ಉತ್ಕೃಷ್ಟ ಹಣ ಸಂಗ್ರಹಕಾರನಾಗಿದ್ದಾನೆ ಹೀಗಾಗಿ ಆತನು ತನ್ನ ಜನರ ಹೃದಯವನ್ನೇ ಪ್ರವೇಶಿಸುತ್ತಾನೆಯೇ ಹೊರತು ಆತನ ಯಾವುದೇ ಪುರಾತನ ವಿನ್ಯಾಸದ ಪ್ರವಚನಗಳಿಂದಾಗಲಿ ಅಥವಾ ನಿವೇದನೆಗಳಿಂದಾಗಲಿ ಅಲ್ಲ ಕ್ರೈಸ್ತ ಆಲೋಚನೆಗಳುಳ್ಳ ಈ ನಾಯಕರುಗಳು ಚೆನ್ನಾಗಿ ಕಲಿತುಕೊಂಡ ಪಾಠಗಳು ಎಷ್ಟೋ ಮಹತ್ವವಾದವುಗಳು ಅವುಗಳೆಂದರೆ ಸುವಾರ್ತೆ ಎಂದಿಗೂ ಸುಸಂಸ್ಕೃತ ಮತ್ತು ಸಭ್ಯ ಅಭಿರುಚಿಯನ್ನು ಕಲಿಸಬಾರದು ಸಮಯಕ್ಕೆ ಹೊಂದಿಕೊಳ್ಳುವ ಚರ್ಚ್ಗೆ ಭವಿಷ್ಯದ ದ್ವಾರಗಳು ಹರ್ಷಚಿತ್ತದಿಂದ ಶುಭಾಶಯದೊಂದಿಗೆ ವಿಶಾಲವಾಗಿ ತೆರೆದುಕೊಳ್ಳುತ್ತವೆ ಹೆರಾಲ್ಡ್ ದೇವತೆಗಳು ಭೂಮಿಯ ಮೇಲೆ ಶಾಂತಿ ಮನುಷ್ಯರೊಳಗೆ ಸದ್ಭಾವನೆ ಎಂದು ಹಾಡುವುದಕ್ಕಿಂತ ಹೆಚ್ಚು ಸೂಕ್ತವಾದ ಧ್ಯೇಯ ವಾಕ್ಯವನ್ನು ಅವಳಿಗೆ ಏನೂ ಕಾಣಬಹುದು ರೆವರೆಂಡ್ ಚಾಸ್ ಎ ಕ್ರೇನ್ ಬಿಷಪ್ ಆರ್ ಎಸ್ ಪೋಸ್ಟರ್ ಎಂಬುವವರ ಸ್ವಾರ್ಥ ಕಹಳೆ ಗಾಸ್ಪಲ್ ಟೆಂಪಟ್ ಎಂಬ ಲೇಖನದ ಈ ಕೆಳಗಣ ತುಣುಕನ್ನು ನಾವು ನೀಡುತ್ತಿದ್ದೇವೆ ಆದರೆ ಅದು ಬೇರೆ ಭಾಷೆಯಲ್ಲಿದ್ದರೂ ಅದು ಅದೇ ಸಾಕ್ಷಿಯನ್ನೊಳಗೊಂಡಿದೆ ವಿಭಿನ್ನ ಭಾಷೆಯಲ್ಲಿಯೂ ಸ್ವಲ್ಪ ಸರಳವಾಗಿದೆ ಆದರೂ ಬಿಷಪ್ ತನ್ನ ಆಶೆಯ ವಿರುದ್ಧವಾಗಿಯೂ ಮತ್ತು ತನ್ನ ಕಣ್ಣೀರುಗಳಿಗೆ ಹೊರತಾಗಿಯೂ ನಿವೃತ್ತರಾದಂತೆ ಇದು ಸಾಕ್ಷಿಗೊಂಡಿದೆ ಬಿಷಪ್ ಪೋಸ್ಟರ್ ಎಂಬುವವರು ಹೀಗೆ ಹೇಳಿದ್ದಾರೆ ದೇವರ ಸಭೆಯು ಇಂದು ಪ್ರಪಂಚದ ದರ್ಬಾರು ನಡೆಸುತ್ತಿದೆ ಅದರ ಸದಸ್ಯರು ಅದನ್ನು ದೇವರಿಲ್ಲದ ಮಟ್ಟಕ್ಕೆ ತರಲು ಪ್ರಯತ್ನಿಸುತ್ತಿದ್ದಾರೆ ನೃತ್ಯಶಾಲೆ ನಾಟ್ಯಶಾಲೆ ಬೆತ್ತಲೆ ಮತ್ತು ಅಶ್ಲೀಲವಾದ ಕಲೆ ಸಾಮಾಜಿಕ ವೈಭೋಗಗಳು ಅದರ ಎಲ್ಲ ಶಿಥಿಲಗೊಂಡ ನೈತಿಕತೆಗಳೊಂದಿಗೆ ಸಭೆಯ ಗುಪ್ತ ದುರಾಕ್ರಮಣ ಒಳರಸ್ತೆಗಳನ್ನು ಮಾಡುತ್ತಿವೆ ಈ ಎಲ್ಲ ಲೌಕಿಕತೆಯ ತೃಪ್ತಿಗೆ ಕ್ರೈಸ್ತರು ಶ್ರಮದಿನಗಳ ಶುಭ ಶುಕ್ರವಾರದ ಪುನರುತ್ಥಾನದ ಹಬ್ಬದ ಮತ್ತು ಆಲೆಯ ಅಲಂಕಾರಗಳ ವ್ಯವಹಾರಗಳಲ್ಲಿ ತೊಡಗಿವೆ ಇದು ಸೈತಾನನ ಕಹಳೆಯ ಕುತಂತ್ರೋಪಾಯವಾಗಿದೆ ಯಹೂದಿ ಸಭೆಯ ಆ ಬಂಡೆಗೆ ಡಿಕ್ಕಿ ಹೊಡೆದಿದೆ ರೋಮನ್ ಸಭೆಯೂ ಸಹ ಅದರಲ್ಲಿಯೇ ಪೆಟ್ಟುಗೊಂಡಿದೆ ಮತ್ತು ಪ್ರೊಟೆಸ್ಟೆಂಟ್ ಸಭೆಯೂ ಸಹ ತ್ವರಿತವಾಗಿ ಅದೇ ಹಣೆ ಬರಹಕ್ಕೆ ತುತ್ತಾಗಲಿದೆ